ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಕಾರ್ಡ ಸ್ಟಡಿ ಮಾಡುವಂಥ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು, ಉರ್ದು ಮೀಡಿಯಂ ಸ್ಟೂಡೆಂಟ್ಸು, ಮರಾಠಿ ಮೀಡಿಯಂ ಸ್ಟೂಡೆಂಟ್ಸು ಈಸಿಯಾಗಿ ಪಾಸ್ ಆಗಲಿಕ್ಕೆ ನಾನು ಒಂದು ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಏನೂ ಫೇಲ್ ಆಗುವಂಥ ಭಯ ನಿಮಗಿಲ್ಲ, ಮತ್ತು ಎಷ್ಟು ಓದಿದರೂ ಸ್ಕೋರ್ ಆಗಂಗಿಲ್ಲ, ಎಷ್ಟು ಬರೆದ್ರೂ ಸ್ಕೋರ್ ಆಗಂಗಿಲ್ಲ ಅನ್ನುವಂಥವ್ರು ನೀವು ನೂರಕ್ಕೆ ನೂರು ಮಾಡುವಂಥ ರೀತಿ ಒಳಗೆ ನಿಮ್ಮನ್ನು ನಾನು ಪ್ರಿಪೇರ್ ಮಾಡ್ತೇನೆ. ಅದಕ್ಕೋಸ್ಕರ ನಾನೊಂದು ಸ್ಟ್ರಾಟಜಿಯನ್ನು ಹಾಕ್ಕೊಂಡಿದ್ದೀನಿ. ಏನು ಸ್ಟ್ರಾಟಜಿ, ಅದು ಹೆಂಗೆ ವರ್ಕ್ ಆಗುತ್ತೆ ಆ ಪ್ಲ್ಯಾನು ಅಂತಂದರೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ದೊಳಗಡೆ 40-45 ಮಾರ್ಕ್ಸ್ಗಳನ್ನು ನೀವು ಯಾವುದೇ ಪಾಠ ಕೇಳಲಾರದೆ, ಕ್ಲಾಸಿಗೆ ಕುತ್ಕೊಳ್ಳಾರದೆ, ಮನೆಯೊಳಗೇ ಮಹಾಂತ್ ಮುದ್ದನ್ನ ಚಾನಲ್ನ ವಿಡಿಯೋಗಳನ್ನು ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದರೆ ನೀವು ಖಂಡಿತವಾಗಿಯೂ ಕೂಡ ಫೇಲ್ ಆಗೋ ಭಯದೊಳಗಿರೋರು ಒಳ್ಳೆ ಸ್ಕೋರ್ ಮಾಡ್ತೀರಿ. ಸ್ಕೋರ್ ಮಾಡುವಂಥವ್ರು ನೂರಕ್ಕೆ ನೂರು ಮಾಡ್ತೀರಿ. ಹಾಗಾದರೆ ಏನೂ ಓದಲಾರದೆ 40-45 ಮಾರ್ಕ್ಸ್ ಹೆಂಗೆ ತಗೊಳ್ಳೋದು ಅಂತಂದರೆ, ನಿಮ್ಮ ಎಕ್ಸಾಮ್ದೊಳಗಡೆ ಪದ್ಯ ಕಂಠಪಾಠ ಅಂತ ಇರ್ತದೆ, ಅದಕ್ಕೆ 4 ಅಂಕಗಳಿರ್ತವೆ. ಪತ್ರ ಲೇಖನ ಅಂತಿದೆ, ಅದಕ್ಕೆ 5 ಅಂಕಗಳಿದ್ದಾವೆ. ಹೌದಾ, ಕವಿ ಮತ್ತು ಲೇಖಕರ ಪರಿಚಯದ ಅದಕ್ಕೆ 3 ಅಂಕಗಳಿದ್ದಾವೆ. ಅಲಂಕಾರಕ್ಕೆ 3 ಅಂಕಗಳಿದ್ದಾವೆ. ಹೌದಾ, ಹೀಗೆ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ದೊಳಗಡೆ ಪಾಠಕ್ಕೆ ಸಂಬಂಧ ಇರಲಾರ್ದೇ 40-45 ಅಂಕಗಳಿದ್ದಾವೆ. ನೀವಿನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಹೇಳ್ತಾ ಇರುವಂಥ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ. ಗಾದೆ ಮಾತಿಗೆ 3 ಅಂಕಗಳಿದ್ದಾವೆ, ಪ್ರಬಂಧಕ್ಕೆ 4 ಅಂಕಗಳಿದ್ದಾವೆ. ಗದ್ಯ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಆ ಗದ್ಯವನ್ನು ಓದಿ ಅಲ್ಲೇ 2 ಅಂಕದ 2 ಪ್ರಶ್ನೆಗಳಿರ್ತಾವೆ, ಆ ಪ್ರಶ್ನೆಗಳಿಗೆ ನಾವು ಉತ್ತರ ಅಲ್ಲೇ ಓದಿ ಅಲ್ಲೇ ಬರೆಯುವಂಥದ್ದು ಇರ್ತದೆ. ಇದನ್ನು ನಾನು ನಿಮಗೆ ಒಂದು ವಿಡಿಯೋ ಮೂಲಕ ಕಲಿಸ್ಕೊಡ್ತೇನೆ, ನಿಮಗೆ ಪ್ರಾಕ್ಟೀಸನ್ನು ಮಾಡಿಸ್ತೀನಿ. ಅಲ್ಲಿ 4 ಅಂಕಗಳಿರ್ತಾವೆ. ಇನ್ನು ನಿಮ್ಮ ಪಠ್ಯಪುಸ್ತಕ ಪ್ರತಿ ಪಾಠದ ಹಿಂದೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇರ್ತಾವೆ. ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅನ್ನುವಂಥ 12 ಪ್ರಶ್ನೆಗಳಿರ್ತಾವೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ 1 ಮಾರ್ಕ್ ಇರ್ತದೆ. ಹೀಗಾಗಿ ನೀವು 12 ಮಾರ್ಕ್ಸ್ಗಳನ್ನು ಕೂಡ ನೀವು ಪಾಠ ಓದಲಾರದೆ, ನಾನು ಅದಕ್ಕೆ ಒಂದು ವಿಡಿಯೋ ಮಾಡೇನಿ, ಆ ವಿಡಿಯೋವನ್ನು ನೀವು ನೋಡಿದಿರಿ ಅಂತಂದರೆ ನೀವು 12-12 ಮಾರ್ಕ್ಸನ್ನು ಅಲ್ಲಿ ತಗೊಳ್ತೀರಿ. ಅದರ ಜೊತೆಗೆ ನಿಮಗೆ 5 ಸಂದರ್ಭಗಳಿರ್ತಾವೆ, ಸಂದರ್ಭದೊಂದಿಗೆ ಸ್ಪಷ್ಟೀಕರಣ ಬರೆಯಿರಿ ಅಂತೇಳಿ. ಆ ಸಂದರ್ಭದೊಂದಿಗೆ ಸ್ಪಷ್ಟೀಕರಣ ಬರೀಬೇಕಾದ್ರೆ ಮೊದಲಿಗೆ ಆಕಾರ ಅಂತ ಬರೀಬೇಕಾಗ್ತದೆ. ಹೆಂಗೆ 3 ಮಾರ್ಕ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರ್ತದೆ ಅಂತಂದರೆ, ಆಕಾರ ಬರೆಯುವುದಕ್ಕೆ 1 ಅಂಕ ಇರ್ತದೆ, 1 ಮಾರ್ಕ್ ಇರ್ತದೆ. ಸಂದರ್ಭ ಬರೆಯುವುದಕ್ಕೆ 1 ಮಾರ್ಕ್ ಇರ್ತದೆ. ಸ್ವಾರಸ್ಯ ಅಥವಾ ಸ್ಪಷ್ಟೀಕರಣ ಬರೆಯುವುದಕ್ಕೆ 1 ಅಂಕ ಇರ್ತದೆ. ನಾನು ಈಗಾಗಲೇ ಕವಿ ಲೇಖಕರ ಪರಿಚಯವನ್ನು ನಿಮಗೆ ಮಾಡಿಸಿರೋದ್ರಿಂದ ಆಕಾರದೊಳಗೆ ಏನು ನಾವು ಯಾವ ಲೇಖಕ ಅಥವಾ ಕವಿ, ಯಾವ ಕೃತಿ, ಯಾವ ಪಾಠ ಅನ್ನುವಂಥದ್ದು ಬರೆದಿರುತ್ತಲ್ಲ, ಅದು ಸಹಿತ ನಿಮಗೆ ಗೊತ್ತಾಗೋದ್ರಿಂದ ಅದನ್ನು ಒಂದು ವಿಡಿಯೋ ನಾನು ಮಾಡ್ತೇನೆ. ಸೊ ಹೀಗೆ ನೀವು ಏನು ಪಾಠವನ್ನು ಓದಲಾರದೆ ಕೇವಲ 10-12 ವಿಡಿಯೋಗಳನ್ನು ನೋಡುವುದರಿಂದ ನೀವು 40-45 ಅಂಕಗಳನ್ನು ಪಡ್ಕೊಳ್ತೀರಿ. ಇದರ ಜೊತೆಗೆ ನಾನು ಪ್ರತಿ ಪಾಠದ ನೋಟ್ಸ್ಗಳ ವಿಡಿಯೋಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೇನೆ. ಭಾಷಾಭ್ಯಾಸದ ವಿಡಿಯೋಗಳನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ ನೀವು ಮಹಾಂತ್ ಮುದ್ದಣ್ಣ ಚಾನಲ್ನ ಹೋಮ್ ಪೇಜ್ನಲ್ಲಿ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆ, ಅಲ್ಲಿ ಹೋದರೆ ಸ್ಕೋರ್ ಮೋರ್ ಅನ್ನುವಂಥ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ನೀವು ಈ ಎಲ್ಲ ವಿಡಿಯೋಗಳನ್ನು ಫಾಲೋ ಅಪ್ ಮಾಡ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿದರೆ, ಯಾವುದಾದ್ರೂ ಕ್ವಶನಿಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿದರೆ ನಾನು ಅದರ ಮೇಲೂ ಸಹಿತ ನಿಮಗೆ ವಿಡಿಯೋಗಳನ್ನು ಮಾಡಿ ಪ್ರೊವೈಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು.